ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾಸ್ ಮೈಂಡ್ ಟೇಲ್ಸ್. ಇವತ್ತು ನೋಡಿ, ನಮ್ಮ ಅಡಿಕೆ ಗಿಡದಲ್ಲಿ ತುಂಬ ಹಿಂಗಾರ ಆಗಿದೆ, ಬಟ್ ಯಾವುದು ಹಿಂಗಾರ ಉಳಿಯಲ್ಲ, ಅಂದರೆ ಹಿಂಗಾರ ತೆಗೆದು ಮಾರ್ಲಿಕ್ಕೆ ಕೊಡೋದಿಲ್ಲ. ಅದು ಅಡಿಕೆ ಆಗಲಿ ಅಂತ ಬಿಡ್ತಾ ಇದ್ದೇವೆ, ಬಟ್ ಅದಕ್ಕೆ ಹುಳ ಹತ್ತಿ ಆ ಅಡಿಕೆ ಎಲ್ಲ ಹಾಳಾಗ್ತಾ ಇದ್ದಾವೆ. ಇದು ಅಡಿಕೆ ಗಿಡ 2.5 ವರ್ಷ ಆಗ್ತಾ ಬಂತು ಎಲ್ಲ, ಬಟ್ ಒಂದು 15-20 ಈಗಾಗಲೇ ಹಿಂಗಾರ ಹಾಗೆ ಬಿಟ್ಟಿದ್ವಿ, ಅದು ಒಡೆದು ಅಡಿಕೆ ಆಗದೆ ಹಾಗೆ ಹಾಳಾಗಿ ಹೋಗಿದೆ. ಅದಕ್ಕೆ ಒಬ್ಬರು ಹೇಳಿದರು, ಅದಕ್ಕೆ ಸ್ವಲ್ಪ ಆಯಿಲ್ ಎಲ್ಲ ಹಾಕಿ ಒಂದು ಕಾಟನ್ ಬಟ್ಟೆ ಹಾಕಿ ಹೊಗೆ ಬಿಡಲಿಕ್ಕೆ ಹೇಳಿದರು. ಇವತ್ತು ಅದನ್ನು ಟ್ರೈ ಮಾಡ್ತಾ ಇದ್ದೇವೆ. ನೋಡಿ, ಫಸ್ಟಿಗೆ ಚೆನ್ನಾಗಿರ್ತದೆ, ಆಮೇಲೆ ಈ ಥರ ಆಗಿ ಹೋಗ್ತದೆ. ಅಂದರೆ ಚುಕ್ಕಿ ರೋಗ ಅಂತಾರೆ ಕೆಲವರು, ಒಂದೊಂದು ಹೆಸರು ಹೇಳ್ತಾರೆ, ಎಕ್ಸಾಕ್ಟಾಗಿ ನಮಗೂ ಗೊತ್ತಿಲ್ಲ. ಇಷ್ಟು ಚೆನ್ನಾಗಿರುತ್ತೆ, ಆಮೇಲೆ ಎಲ್ಲ ಬಿದ್ದು ಹೋಗ್ತದೆ. ಇದು ನೋಡಿ, ಫಸ್ಟಿಗೆ ಚೆನ್ನಾಗಿರ್ತದೆ, ಆಮೇಲೆ ಒಂದೊಂದೇ ಬೀಳಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ನೋಡಿ, ಓಪನ್ ಆಗಿಲ್ಲ, ಬಟ್ ಅಲ್ಲಿಗೆ ಒಣಗಿ ಹೋಗಿ ಅಂದರೆ ನೆಕ್ಸ್ಟ್ ಓಪನ್ ಆಗ್ತದೆ. ಓಪನ್ ಆಗಿ ಅಡಿಕೆ ಸಹ ಇರ್ತದೆ, ಆಮೇಲೆ ಅಲ್ಲೊಂದು ನೋಡಿ ಕಾಣಿಸ್ತದೆ, ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ಎಲ್ಲ ಅಡಿಕೆ ಎದ್ದು ಇದು ಕೆಳಗಡೆ ಬೀಳುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ಹೀಗೆ ಚಿಕ್ಕ ಚಿಕ್ಕದು ಎಲ್ಲ ಬಿದ್ದಿದೆ ನೋಡಿ, ಅಡಿಕೆ ಎಲ್ಲ ಈ ಥರ ತುಂಬ ಬಿದ್ದಿದೆ. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಸೀಮೆ ಕೋಲ್ ಇತ್ತು, ಅದಕ್ಕೆ ಒಂದು ಕಾಟನ್ ಬಟ್ಟೆ ಕಟ್ಟಿ ಸ್ವಲ್ಪ ಆಯಿಲ್, ಅದು ಯಾವುದು ಆಯಿಲ್ ಆಗ್ತದೆ, ದೀಪದ ಎಣ್ಣೆ, ತೆಂಗಿನ ಎಣ್ಣೆ ಅಥವಾ ಸೀಮೆ ಎಣ್ಣೆ ಇದ್ರೂ ಆಗ್ತದೆ, ಅದಕ್ಕೆ ಸ್ವಲ್ಪ ಹಾಕೊಂಡ್ಬಿಟ್ಟು ಇದು ನೋಡಿ ಫಸ್ಟ್ ಆಗಿತ್ತು. ಇದೆಲ್ಲ ಹೀಗೆ ರೋಗ ಹಿಡ್ದಿದೆ ಆಲ್ರೆಡಿ, ಇದ್ರದ್ದು ಪಕ್ಕದಲ್ಲಿ ನೋಡಿ ಅದಕ್ಕೂ ಬಂದ್ಬಿಟ್ಟು. ಇವಾಗ ಇನ್ನೊಂದು ಹೊಂಬಾಳೆ ಆಗಿದೆ, ತುಂಬಾ ಹುಳ ಇದೆ. ನೋಡಿ, ಈ ತರ ಬೆಂಕಿ ಹಚ್ಕೊಂಡು, ಬೆಂಕಿನೇ ಅದಕ್ಕೆ ಹಿಡಿಬಾರ್ದು, ಅಂದ್ರೆ ಅದ್ರದ್ದು ಹೊಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ, ಅದ್ರ ನಂತರ ಅದಕ್ಕೆ ಹೊಗೆ ತಾಗಿಸ್ಬೇಕು ದೂರದಲ್ಲಿ ಇಟ್ಕೊಂಡು. ಹೀಗೆ ದೂರದಲ್ಲಿ ಹಿಡಿಬೇಕು, ಅಂದ್ರೆ ಮತ್ ಕೆಲವರು ಈ ತರ ಎಲ್ಲ ಆಗಿ ವೇಸ್ಟ್ ಆಗಿರ್ತದಲ್ಲ, ಅದನ್ನೆಲ್ಲ ತೆಗೆದು ಒಂದ್ ಕಡೆ ರಾಶಿ ಮಾಡಿ ಬೆಂಕಿ ಹಚ್ಚಿದ್ರೆ ಎಲ್ಲ ಸಾಯ್ತದೆ ಅಂತ ಹೇಳ್ತಾರೆ. ಬಟ್ ಹೈಟ್ ಆದ ನಂತರ ಅದನ್ನ ತೆಗಿಲಿಕ್ಕೂ ತುಂಬಾ ಕಷ್ಟ ಆಗ್ತದೆ, ಹಾಳೆದ್ದು ಹಿಂಗಾರ ಹಾಳೆ ಆದದ್ದು. ನೋಡಿ, ಈ ತರ ಹೊಗೆ ಹಾಕ್ಬೇಕು ಫಸ್ಟಿಗೆ, ಅಂದ್ರೆ ಬೆಂಕಿ ಇರ್ತದೆ, ಲಾಸ್ಟ್ ಲಾಸ್ಟ್ ಈ ತರ ಹೊಗೆ ಬರುತ್ತೆ. ನನಗೆ ಈ ಟಿಪ್ಸನ್ನು ನಮ್ಮ ದೊಡಮ್ಮ ಹೇಳಿರೋದು, ಅಂದರೆ ನಮ್ಮ ಅಮ್ಮನ ಅಕ್ಕ ಹೇಳಿರೋದು. ಸೊ ಈ ಥರ ಮಾಡಲಿಕ್ಕೆ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಅಡಿಕೆ ಗಿಡಕ್ಕೆ ಈ ಥರ ಹೊಂಬಾಳೆ ಹಾಳಾಗಿ ಕೆಳಗೆ ಬೀಳೋದಕ್ಕೆ ಎಲ್ಲ ಏನಾದರೂ ರೆಮಿಡೀಸ್ ಇದ್ರೆ ಅಥವಾ ಟಿಪ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಕುಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ. Thank you for watching. Like ಮಾಡಿ, share ಮಾಡಿ.